ಗುರುಜಿ, ನೀವು ಆಗ್ಲೇ ಹೇಳ್ತಾ ಇದ್ರಿ ನೈಋತ್ಯ ಕಡೆಗೆ ಬಾಗ್ಲಿದಂತಹ ಒಂದು ಬೀಡಾ ಅಂಗಡಿನೂ ಫೇಮಸ್ ಆಗಿ ಹೋಗ್ಬಿಡುತ್ತೆ ಅಂತ. ಈಗ ಏನು ಬಿಗ್ ಬ್ಯಾನಿಯನ್ ಟ್ರೀ ಬಳಿ ಮಾಡಿರುವಂತಹ ಬಿಗ್ ಬಾಸ್ ಸೀಸನ್ 10 ಮನೆ ಹೊಸದಾಗಿ ನಿರ್ಮಾಣ ಆಗಿದೆ, ಜೊತೆಗೆ ಸ್ವಂತವಾಗಿ ನಿರ್ಮಾಣ ಮಾಡಿರುವಂತಹದ್ದು ಪ್ರೊಡಕ್ಷನ್ ಹೌಸ್ ಇಂದ ಅನ್ನೋದು ನಾವು ಕೇಳ್ಪಟ್ವಿ. ಸೀಸನ್ 1-2 ನಡೆದಿದ್ದು ಲೋನಾವಾಲಾದಲ್ಲಿ ಅಂತ ಅನ್ಸುತ್ತೆ. ಇನ್ನು ಅಲ್ಲಿಂದ 3ನೇ ಸೀಸನ್ ಇಂದ ಟಿಲ್ ನಿಮ್ದ 9 ಸೀಸನ್ ವರೆಗೂ ಕೂಡ ಬಿಡದಿಯ ಫಿಲ್ಮ್ ಸಿಟಿಯಲ್ಲಿ ಆಗಿದ್ದು. ಸೊ ಏನು ವ್ಯತ್ಯಾಸ ಏನಾಗಿದೆ ಅಂತ ಹೇಳ್ತೀರಾ ವಾಸ್ತು ಪ್ರಕಾರ ನೀವು ಅನಲೈಸ್ ಮಾಡೋದಾದ್ರೆ? ಇಲ್ಲೇನಾಗುತ್ತೆ, ಬಿಗ್ ಬಾಸ್ ಅನ್ನೋದು 24 ಬರುತ್ತೆ ನ್ಯೂಮರಾಲಜಿ, ಇದು 3ನೇ ಸೀಸನ್ನು. ಫಸ್ಟ್ ಸೆಕೆಂಡನ್ನು 3 ಅನ್ನೋ ನಂಬರ್ ಸಖತ್ ಪವರ್ಫುಲ್ ಆಗಿರುತ್ತೆ. ಮತ್ತು ಈ ಸರಿ ಏನಾಗಿರುತ್ತೆ ಅಂದರೆ, ಒಂದು ಯಾರ್ಯಾರ ಮೇಲೆ ಕಾರ್ಯಕ್ರಮ ನಿಲ್ಲುತ್ತೆ ಅಂದ್ರೆ ಒಂದು ಸ್ಟ್ರಾಂಗ್ ನಿಲ್ಲಿಸ್ತಾರೆ ನೋಡಿ. ಒಬ್ಬ ವಿರಾಟ್ ಕೊಹ್ಲಿ ನಾವು ನಿಲ್ಲಿಸ್ತೀವಿ, 100 ಆದಮೇಲೆ ಅವ್ರ ಪಾಡಿಗೆ ಅವ್ರು ಔಟ್ ಆಗಿಬಿಡ್ತಾರೆ. ಆ ಥರ ಆಗಬಾರ್ದು. 100 ಆದ ತಕ್ಷಣ ಔಟ್ ಆಗ್ಬಿಡೋದು ಮುಖ್ಯ ಅಲ್ಲ. ಇಲ್ಲೇನಾಗುತ್ತೆ, ಅದು 44ನೇ ಓವರಲ್ಲಿ ಔಟ್ ಆಗ್ತಾರೆ ವಿರಾಟ್ ಕೊಹ್ಲಿ. ಇಲ್ಲೇನಾಗುತ್ತೆ ನಂಬರ್, ಈ ಸರಿ ವಾಸ್ತುಗೆ ಭಾಳ ಇಂಪಾರ್ಟೆಂಟ್ ಆದ ಈ ಸರಿ ಏನಾಗುತ್ತೆ, ಬಿಗ್ ಬಾಸ್ ಇಲ್ಲಿವರೆಗೂ ತಗೊಬಂದಂಥ ಒಂದು ಪರಮೂರಿಲ್ಲ 100% ಪರಮ್ ಈ ಸಖತ್ ಬಿಲಿಯಂಟು. ನಾನು ನಿಜವಾಗ್ಲೂ ನಾನು ನೋಡಿರೋ ವ್ಯಕ್ತಿಲಿ ತುಂಬ ಅಷ್ಟೊಂದು ತಾಳ್ಮೆ ಇರೋ ವ್ಯಕ್ತಿ ನಾನು ಯಾರು ನೋಡಿಲ್ಲ. ಅಂದರೆ ಎಲ್ಲದನ್ನು ಒಳ್ಳೇದು ವಿಚಾರದಾಗೆ ತಗೋತಾರೆ. ಎಷ್ಟೇ ಯಾರಿಗೆ ಅನ್ಯಾಯ ಆಗೋಕ್ಕೂ ಬಿಡಲ್ಲ, ಯಾರಿಗೆ ಒಳ್ಳೇದ ಒಂದು ಲೆವೆಲ್ಗೆ ಎತ್ಕೋಗಂಥ ವ್ಯಕ್ತಿ. ಈ ಸರಿ ಏನಾಗುತ್ತೆ ಅಂದರೆ, ನಾವು ನೋಡಬೇಕಾದ್ರೆ ಬಿಗ್ ಬಾಸನ್ನು ನೀವು ನಡೆಸಿ ಫಸ್ಟ್ ಇನ್ನು ಸ್ಟಾರ್ಟ್ ಆಗಿಂತ ಮುಂಚೆ ಕೇಳ್ಬೇಕಾದ್ರೆ ಅಲ್ಲೇ ಜಗಳ ಸ್ಟಾರ್ಟ್ ಆಗುತ್ತೆ. ಮತ್ತು ಬಿಗ್ ಬಾಸ್ ವಾಸ್ತು ಯಾಕೆ ಇಷ್ಟು ತೊಂದರೆ ಆಗುತ್ತೆ ಅಂದರೆ, ಅಲ್ಲಿ ಈ ಸರಿ ವಾಯುಮೂಲೆಯಲ್ಲಿ ಎಂಟ್ರೆನ್ಸ್ ಅನ್ನ ಕೊಟ್ಟಿದ್ದಾರೆ. ವಾಯುಮೂಲೆ ತುಂಬ ದೊಡ್ಡದಾಗಿದೆ. ನೀವು ಮನೇನ ಹೋಗಿ ನೋಡಿದ್ದೀರಾ? ನೋಡಿದ್ದೀನಿ, ನೋಡಿದ್ದೀನಿ. ಒಂದು 10 ಸರಿ ನೋಡಿರ್ಬೋದು, ಯಾಕಂದ್ರೆ ಹೊಸ ಮನೇನ. ಹೌದು, ಒಳಗಡೆನೂ ಹೋಗಿ ನೋಡಿದ್ದೀನಿ. ಆಚೆನೂ ಒಂದು ರಾತ್ರಿ 1 ಗಂಟೆ ರಾತ್ರಿ ಎಲ್ಲ ನೋಡಿದ್ದೀನಿ ನಾನು ವಾಸ್ತುನ. 1 ಗಂಟೆ ರಾತ್ರಿಯಲ್ಲಿ ಕುತ್ಕೊಂಡು ಅಲ್ಲೇ ಹಾಗಂತಲ್ಲ, ಅದು ಪಕ್ಕದ ಚೌಟ್ರಿ. ನನ್ನ ತಮ್ಮನಿಗೆ ಮದುವೆ ಮಾಡಿದ, ಅವ್ರ ಮಗಳನ್ನ ನಾವು ಮೊನ್ನೆ 3ನೇ ತಾರೀಕು ಮದುವೆ ಮಾಡಿದ ಅದೇ ಚೌಟ್ರಿಲಿ. ಹಾಗಾಗಿ ನನ್ನ ಆಡಿಯನ್ಸು ನನ್ನ ಫಾಲೋವರ್ಸ್ ಎಲ್ಲರೂ ಬಂದಿದ್ರು. ನಾವೆಲ್ಲ ಕಾರ ಪಕ್ಕದ ಚೌಟ್ರಿ, ಇದೊಂದು ಕೆರೆ ಪಕ್ಕದ ಚೌಟ್ರಿ. ನಾನು ಆ ಚೌಟ್ರಿನೂ ಕೂಡ ನಾನು ವಾಸ್ತುವಾಗಿ ಒಡಿಸಿ ಹಾಕಿದ್ದೀನಿ, ಇದು ಬೇಡ ಹಿಂಗೆ ಹಿಂಗೆ ಮಾಡಿ ಅಂತ. ಹಂಗೆ ಒಡಿಸಿ ಮದುವೆ ಆಗಿದ್ದು ಸ್ವಂತ ಅವ್ರ ಮಗಳನ್ನೇ ನಾವು ಮದುವೆ ಆಗಿದ್ದು ಪಕ್ಕದ ಚೌಟ್ರಿ, ಬಿಗ್ ಬಾಸ್ ಪಕ್ಕದ ಚೌಟ್ರಿ. ಅಲ್ಲಿ ಹೋದಾಗ ನಾನು ನೋಡಿದೆ ಫಸ್ಟ್ ಮದುವೆ ಆಗೋಕ್ಕೆ ಅದೇ ಚೌಟ್ರಿ ಆಗ ತುಂಬ ದೂರಲ್ಲ, ಟೌನಿಂದ ಆಚೆ ಇರೋದಲ್ಲ ಅಂತೇಳಿ. ಅವ್ರ ಮಗಳನ್ನೇ ನಾವು ಅವ್ರ ಅಣ್ಣನ ಮಗಳೇ ನಾವು ಮದುವೆ ಮಾಡಿರೋ ನನ್ನ ತಮ್ಮನಿಗೆ. ಅವಾಗ ನೋಡ್ಬೇಕಾದ್ರೆ ಅವ್ರಿಗೆ ಹೇಳಿದೆ ಈ ಸರಿ ದೊಡ್ಡ ಜಗಳ ಆಗುತ್ತೆ. ಅವ್ರಿಗೆ ಹೇಳಿದ್ದೆ, ಮಾಧ್ಯಮದಲ್ಲಿ ಹೇಳಿದ್ದೆ, ಫೇಸ್ಬುಕ್ಕಲ್ಲಿ ಹೇಳಿದೆ, ಎಷ್ಟು ಜನ ಅದನ್ನ ಎಲ್ಲ ರಿಯಲ್ ಆಗಿ ಹೇಳಿದ್ದೀನಿ. ಇದು ಎಲ್ಲ ಕಡೆ ನಿನ್ನೆ ಒಂದು ಮಾಧ್ಯಮದಲ್ಲೂ ಅದು ನಿಜ ಅಂತ ಹಾಕಿದ್ರು. ಯಾಕೆ ಆಗ್ತಾ ಇರೋದಂದ್ರೆ ಈ ಸರಿ ಆಗುತ್ತೆ ಅಂತ ಹೇಳಿದೆ. ಒಬ್ಬ ಅಸ್ಟ್ರಾಲಜಿನ ನಾವೇನು ಪ್ರೆಡಿಕ್ಷನ್ ಮಾಡೋಕೆ ಅದು ಮಾಡಬೇಕು. ಏನು ಅನ್ನಿಸ್ತು ನಿಮ್ಗೆ ಆಗ ಸ್ಥಳ ನೋಡಿ ಏನೇನು ಇಲ್ಲ ಇರಬಾರ್ದಿತ್ತು ಇರಬೇಕಿತ್ತು ಅಂತ ಅನಿಸಿದ್ದು? ನೀವು ನೋಟಿಫೈ ಮಾಡಿದ್ದು ಯಾವ್ದು? ನನಗೆ ನೈಋತ್ಯ ಕೂತಿರೋದು ಸಖತ್ ಫೇಮಸ್ ಆಗುತ್ತೆ ಈ ಸರಿ. ಅಂದರೆ ಸಖತ್ ಫೇಮಸ್ ಆಗುತ್ತೆ. ನೈಋತ್ಯದಲ್ಲಿ 2 ಟ್ರಾನ್ಸ್ಫಾರ್ಮ್ ಕಂಬ ಇದೆ, ಒಂದು ಕಾಂಪೌಂಡ್ ಇಂದ ಆಚೆ ಇದೆ, ಒಂದು ಕಾಂಪೌಂಡ್ ಒಳಗಡೆ ಇದೆ. ಅವೆರಡು ವೆರಿ ಡೇಂಜರ್, ಬೆಂಕಿ ಅಗ್ಗಿ ಉರಿಬಾರ್ದು, ಮತ್ತು ವಾಯುಮೇಲೆ ಅಷ್ಟೊಂದು ಓಪನ್ ಇರಬಾರ್ದು. ಹಾಗಾಗಿ ಏನಾಗುತ್ತೆ ಗೊತ್ತಾ, ಬೇಗ ಬೇಗ ಬಿಗ್ ಬಾಸ್ ಮುಗ್ದೋಗ್ಬಿಡುತ್ತೆ. ಇವಾಗ ನಿಮ್ಗೆ ಇಷ್ಟೊತ್ತಿಗೆ ಬಿಗ್ ಬಾಸ್ ಇವರೇ ಗೆಲ್ಬೋದು ಇವರೇ ಗೆಲ್ಬೋದು ಅಂತ ಒಂದು ಫೀಲಿಂಗ್ ಅರ್ಥ ಆಗೈತೆ. ಮುಂಚೆಲ್ಲ ನಿಮ್ಗೆ 12 ಅವರ್ ಆದ್ರೂ ಗೊತ್ತಾಗ್ತಾ ಒಂದೇ ಯುಕ್ಕಲ್ಲಿ ಇರೋದು ಮ್ಯಾಚ್ ನೋಡೋಕೆ ಒಳ್ಳೆ ಟಫ್ ಇರೋದು. ಇವಾಗ ಇವರೆಲ್ಲ ಇವರು ಎಕ್ಸಾಕ್ಟ್ ಆಗಿದ್ದಾರೆ. ಮತ್ತೆ ಇತ್ತೀಚೆಗೆ ನೀವು ನೋಡಿರ್ಬೋದು, ನಾವು 4ನೇ ವಾರ ಸೇವ್ ಮಾಡಿದವ್ರಿಗೆ ಧನ್ಯವಾದಗಳು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಪಕ್ಕ ಪ್ಲಾನ್ ಆಗಿ ಹೋಗಿದ್ದಾರೆ ಎಲ್ಲರೂ. ಮುಂಚೆಲ್ಲ ಹಂಗೆ ಗೊತ್ತಾಗ್ತಿಲ್ಲ, ಯಾರಿಗೂ ಹೇಳಬೇಡಿ, ಯಾರಿಗೂ ಕೇಳಬೇಡಿ, ಸುಮ್ಮನೆ ಬಂದ್ಬಿಡಿ ಅನ್ನೋರು ತಗೊಂಡು ಗುಪ್ಸ್ತಕ್ಕೆ ತೋರಿಸಿದ್ರು. ಇವಾಗ ಎಲ್ಲನೂ ವಿಡಿಯೋ ಮಾಡಿಬಿಟ್ಟು ಹೋಗಿದ್ದಾರೆ ಎಲ್ಲರೂ. ನಾನು ನೋಡಿದ ಮಟ್ಟಿಗೆ 4ನೇ ವಾರ ಸೇವ್ ಮಾಡಿದ್ರೆ ಧನ್ಯವಾದಗಳು, ನಾವು ಈ ಸರಿ ನಾಮಿನೇಟ್ ಆಗಿದೆ, ನಮ್ಗೆ ಓಟ್ ಕೊಡಿ ಅಂತ ಅವ್ರಿಗೆ ಕೇಳ್ತಾರೆ. ಮಾರ್ಕೆಟ್ ಬಿಗ್ ಬಾಸ್ ಒಳಗಡೆ ಅದು ಹಿಂಗೂ ಆಗಿರ್ಬೋದೇನೋ. ಆಲ್ಮೋಸ್ಟ್ ಎಷ್ಟು ವಾರ ಇದೆಯೋ ಅಷ್ಟು ವಾರಕ್ಕೆ ವಿಡಿಯೋ ಮಾಡಿ ಹೋಗಿರ್ಬೋದು. ಅಂದ್ರೆ ಅದು ಅವರು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್, ಈಗ ಸಂತೋಷ್ ಅವ್ರು ಹೇಳಿದಾಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ನನಗೆ ಗೊತ್ತಿರೋ ಪ್ರಕಾರ, ನನಗೆ ಆಚೆ ಬಂದ್ಮೇಲೆ ಒಂದು ಜನರಲ್ ಆಗಿ ಮಾತಾಡಿದ ಪ್ರಕಾರ ಓಟಕ್ಕೂ ಕೂಡ ದುಡ್ಡು ಕೊಟ್ಟರೆ ಓಟ್ ಹಾಕ್ಸ್ತಾರಂತೆ ಅಂತ ಕಂಪ್ನಿಗಳು ಇದಾವೆ ಅಂತ ಹೇಳ್ತಾ ಇದ್ರು. ನಂಗೆ ಗಾಬರಿ ಬಿದ್ದೋಗ್ಬಿಟ್ಟೆ, ನನಗೆ ಇದು ಗೊತ್ತಿಲ್ಲ, ಕೇಳ್ಪಟ್ಟೆ ಒಂದು ಜನ್ರೇಷನಲ್ಲಿ. ಇದೆಲ್ಲಕ್ಕಿಂತ ಮಿಗಿಲ್ಲ ಈ ಸರಿ ಬಿಗ್ ಬಾಸ್ ಸಖತ್ ವಾಸ್ತು, ಇನ್ನು ಏನು ಬೇಕಾದ್ರೂ ಆಗ್ಬೋದು. ಇದು 100% ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.